കർത്തനാ പരിശുദ്ധ നാമക്കെ സ്തോത്രവാവലി. നിമ്മെല്ലാവർക്കും യേശുക്രിസ്തന പരിശുദ്ധ നാമത്തിൽ ഞാൻ വന്ദിസുതനെ. ಕೆಲವು ದಿನಗಳಾಯಿತು ಅನೇಕರು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನೀವು ಕನ್ನಡದಲ್ಲಿ ಸ್ವಲ್ಪ ಪ್ರಸಂಗ ಮಾಡಿದರೆ ನಮಗೆ ಚೆನ್ನಾಗಿತ್ತು ಎಂಬುದಾಗಿ. ಅದಕ್ಕೋಸ್ಕರ ಕನ್ನಡದಲ್ಲಿ, ನನಗೆ ಗೊತ್ತಿರುವ ಕನ್ನಡದಲ್ಲಿ ನಾನು ದೇವರ ವಾಕ್ಯ ನಿಮಗೆ ಹಂಚಿಕೊಳ್ಳೋದಕ್ಕೆ ಬಯಸುತ್ತೇನೆ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೇನೆ ರೀ, ಯಾಕಂದರೆ ಅನೇಕ ದೇವರ ಮಕ್ಕಳಿಗಾಗಲಿ ದೇವರ ಸೇವಕರಿಗಾಗಲಿ ಹೊಸದಾಗಿ ಹುಟ್ಟೋದು ಬಗ್ಗೆ, ಮತ್ತೆ ಹುಟ್ಟೋದು ಬಗ್ಗೆ ಗೊತ್ತಿಲ್ಲ. ನಮಗೆ ಗೊತ್ತುಂಡು, ನಾವೆಲ್ಲ ಹೊಸದಾಗಿ ಹುಟ್ಟಿದ್ದೇವೆ. ಆದರೆ ಈ ಹೊಸದಾಗಿ ಹುಟ್ಟುವುದು ಅಂದರೆ ಏನು? ಈ ಸಮಯ ಹೇಳಿದ್ದಾರೆ, ಕೆಲವರು ತಿಳ್ಕೊಂಡಿದ್ದಾರೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ರೆ ಅದು ಹೊಸದಾಗಿ ಹುಟ್ಟೋದು ಎಂಬುದಾಗಿ. ದೇವರ ವಾಕ್ಯ ಏನು ಹೇಳ್ತಾ ಇದೆ ಎಂಬುದಾಗಿ ನಮಗೆ ನೋಡಿಕೊಳ್ಳೋಣ. ಯೋಹಾನ ಸುವಾರ್ತೆ 3:3 ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನೋಡಿ, ಯೇಸು ಸ್ವಾಮಿ ನಿಕೋದೇಮನು ಎಂಬುದಾಗಿರುವಂಥ ಒಬ್ಬ ಫರೀಸಾಯನಾದ ಮದ ನಾಯಕನಿಗೆ ಹೇಳಿ ತಂದ ಒಂದು ಮಾತು. ಈ ಬಂದಿರುವ ಈ ನಿಕೋದೇಮನು ರಾತ್ರಿಯಲ್ಲಿ ಬಂದನು, ಯಾಕಂದರೆ ರಾತ್ರಿ ಆದರೆ ಇಬ್ಬರಿಗೂ ಸ್ವಲ್ಪ ಸಮಯ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಸಿಗುತ್ತದೆ. ಮಾತ್ರವಲ್ಲ, ಇಬ್ಬರು ತುಂಬ ಬ್ಯುಸಿಯಾಗಿರುವ ವ್ಯಕ್ತಿಗಳು. ಯೇಸು ಸ್ವಾಮಿ ಹಗಲತ್ತೆಲ್ಲ ಅನೇಕ ವ್ಯಕ್ತಿಗಳಿಗೆ ಸುವಾರ್ತೆಯನ್ನು ಸಾರಿ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ದೇವರ ರಾಜ್ಯವನ್ನು ಪ್ರಚುರಪಡಿಸಿದ ಒಬ್ಬ ವ್ಯಕ್ತಿಯಾಗಿದ್ದನು. ಸೊ ಅದರಿಂದ ಯೇಸು ಸ್ವಾಮಿಯನ್ನು ಭೇಟಿ ಮಾಡಬೇಕಾದ್ರೆ ರಾತ್ರಿ ಒಳ್ಳೆಯ ಸಮಯ ಎಂಬುದಾಗಿ ತಿಳಿದುಕೊಂಡು ನಿಕೋದೇಮನೆಂಬ ಮತನಾಯಕನು ಬಂದಿದ್ದಾನೆ. ನೀವು ಸ್ವಲ್ಪ ಗಮನಿಸಿರಿ, ನಾನು ನಿಮಗೇನು ಪ್ರಶ್ನೆ ಕೇಳುವುದು, ಹೊಸದಾಗಿ ಹುಟ್ಟುವುದು ಅಂದರೆ ನಿಮಗೆ ಗೊತ್ತಿದೆಯಾ? ಚೆನ್ನಾಗಿ ಸ್ವಲ್ಪವಾದ ನಿಮಗೆ ಗೊತ್ತಿದೆಯಾ? ಅಂದರೆ ಏನು ಅದು? ನಾವು ಬೇರೊಬ್ಬರಿಗೆ ಹೇಳಿಕೊಡಬೇಕು, ಹೊಸದಾಗಿರುವ ಅನೇಕ ವ್ಯಕ್ತಿಗಳಿಗೆ ನಾವು ಹೇಳಿಕೊಡಬೇಕು ಹೊಸದಾಗಿ ಹುಟ್ಟುವುದು ಅಂದರೆ ಏನು. ಸ್ವಲ್ಪ ಸಮಯ ನನ್ನ ಜೊತೆಗೆ ನೀವು ಕೂತ್ಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ನೋಡಿ, ಈಗ ಯೇಸು ಸ್ವಾಮಿ ಪಂಡಿತನಾಗಿರುವ ಒಬ್ಬ ಟೀಚರ್ ಆಗಿರುವ ಒಬ್ಬ ವ್ಯಕ್ತಿಗೇನೆ ಹೇಳಿರುವುದು, ನೀನು ಹೊಸದಾಗಿ ಹುಟ್ಟದೇ ಇದ್ದರೆ ದೇವರ ರಾಜ್ಯವನ್ನು ನೋಡುವುದಕ್ಕೆ ಸಾಧ್ಯವಲ್ಲ. ನೋಡ್ರಿ, ನೋಡೀಗ ಯೇಸು ಸ್ವಾಮಿ ಇದು ಹೇಳಿದ್ರೆ ಏನರ್ಥ? ದೇವರ ರಾಜ್ಯ ಅಂದರೆ ಏನು? ದೇವರ ರಾಜ್ಯ ಅಂದರೆ ಅನೇಕರಿಗೆ ಅದು ಕೂಡ ಗೊತ್ತಿಲ್ಲ. ದೇವರ ರಾಜ್ಯ ಅಂದರೆ ಯೇಸು ಸ್ವಾಮಿ ಹೇಳಿದರು ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿನೇ ಇದೆ ಎಂಬುದಾಗಿ. ಅಂದರೆ ಏನರ್ಥ? ಈ ಲೋಕದಲ್ಲಿ ಈಗ ದೇವರ ರಾಜ್ಯ ಅಥವಾ ಸೈತನ ರಾಜ್ಯ, ಎರಡು ರಾಜ್ಯ ಇದೆ. ಸೈತನ ರಾಜ್ಯ ಏನು ಅಂದರೆ, ದೇವರ ರಾಜ್ಯ ಅಂದರೆ ಏನು ಅರ್ಥ? ಸೈತಾನ ಚಿತ್ತಕ್ಕನುಸಾರವಾಗಿ ಸೈತಾನ ಇಷ್ಟಗಳನ್ನು ಪೂರೈಸಿಕೊಂಡು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಡೆಯುವ ಒಂದು 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 ಅನುಭವ, ಅದೇ ಸೈತಾನ ರಾಜ್ಯ. ದೇವರ ರಾಜ್ಯ ಅಂದರೆ ದೇವರ ಚಿತ್ತಕ್ಕನುಸಾರವಾಗಿ ಅದು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಡೆಯುವುದೇ ದೇವರ ರಾಜ್ಯ. ಸೊ ದೇವರ ಆಳ್ವಿಕೆ, ದೇವರ ಇಷ್ಟಕ್ಕನುಸಾರವಾದ ಒಂದು ಜೀವಿತ, ಅದೇ ದೇವರ ರಾಜ್ಯ. ಸೊ ದೇವರ ಆಳ್ವಿಕೆ ಬರಬೇಕು. ಈಗ ನಾವು ನೋಡುವಾಗ ಈ ಲೋಕದಲ್ಲಿರುವ ಅನೇಕ ವ್ಯಕ್ತಿಗಳು ದೇವರ ಚಿತ್ತಕ್ಕನುಸಾರವಾಗಿ ಅಲ್ಲ, ಈ ಲೋಕದ ಪ್ರಕಾರ ಅಥವಾ ಈ ಲೋಕಕ್ಕೆ ಅಧಿಕಾರಿಯಾಗಿ ಆಳ್ವಿಕೆ ಮಾಡುವಂಥ ಸೈತಾನ ಚಿತ್ತಕ್ಕನುಸಾರವಾಗಿ ನಡೀತಾ ಇದ್ದಾರೆ. ಸೊ ಸೈತಾನ ಚಿತ್ತಕ್ಕನುಸಾರವಾಗಿ ನಡೆಯುವಾದರೆ ಅವರು ಸೈತಾನ ರಾಜ್ಯದಲ್ಲಿದ್ದಾರೆ ಅಥವಾ ಸೈತಾನ ಆಳ್ವಿಕೆಯ ಒಳಗಡೆ ಇದ್ದಾರೆ. ಸೊ ಇದರಿಂದ ನಾವು ಬಿಡುಗಡೆ ಹೊಂದಬೇಕು, ಯಾಕಂದರೆ ದೇವರ ವಾಕ್ಯ ನಾವು ಓದೋದು ಏನೆಂದರೆ ಲೂಕನ ಬರೆದ ಸುವಾರ್ತೆ 16:8 ಓದುತ್ತೇವೆ, ನಾವು ಹಳೆಯ ಕಾಲದಲ್ಲಿ ಈ ಲೋಕದ ಮಕ್ಕಳು ಆಗಿದ್ದರು ಎಂಬುದಾಗಿ.
ಮಾತ್ರವಲ್ಲ, ಒಂದು ಯೋಹಾನ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಾಕ್ಯನ ಓದೋದು ಏನಂದ್ರೆ, ನಾವು ಮುಂಚೆ ಸೈತಾನ ಮಕ್ಕಳು ಆಗಿದ್ದರು ಎಂಬುದಾಗಿ. ನೋಡಿ, ಮೂರನೇದಾಗಿ ಎಫೆಸ್ಯ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಾಕ್ಯ, ನೀವೆಲ್ಲ ಈ ವಾಕ್ಯಗಳು ಚೆನ್ನಾಗಿ ಓದ್ರಿ, ಮುಂಚೆ ನಾವು ಕೋಪದ ಮಕ್ಕಳು ಆಗಿದ್ದರು ಎಂಬುದಾಗಿ. ನೋಡಿ, ಸೈತಾನ ಮಕ್ಕಳು, ಈ ಲೋಕದ ಮಕ್ಕಳು ಮಾತ್ರವಲ್ಲ ಕೋಪದ ಮಕ್ಕಳು ಆಗಿದ್ದರು ಎಂಬುದಾಗಿ ನಾವು ಓದುತ್ತೇವೆ. ಸೊ ದೇವರ ಚಿತ್ತಕ್ಕೆ, ದೇವರ ರಾಜ್ಯಕ್ಕೆ ನಾವು ಬಂದಾಗ ನಾವು ಏನಾಗಿತ್ತು, ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿತ್ತು. ಮುಂಚೆ ನಾವು ಸೈತಾನ ಮಕ್ಕಳಾಗಿದ್ರು. ನೋಡಿ, ಯೇಸಾಮಿ 40 ದಿವಸ ಉಪವಾಸ ಮಾಡಿಕೊಂಡು ಇರುವಾಗ ಕೊನೆಯ ದಿನದಲ್ಲಿ ಹಸುವೆ ಬಂತು. ಆ ಸಮಯದಲ್ಲಿ ಸೈತಾನ ಹತ್ತಿರ ಬಂದು ಹೇಳುತ್ತಾನೆ, ಹಸುವೆ ಇದ್ರೆ ನೀನು ಈ ಕಲ್ಲಿಗೆ ರೊಟ್ಟಿಯಾಗಿ ಮಾರ್ಪಡೆ ಒಂದು ಆಜ್ಞಾಪಿಸಿದ್ರೆ ಅದು ಆಗುತ್ತದೆ ಎಂಬುದಾಗಿ. ಸೊ ಕೆಲವು ಶೋಧನೆಗಳು ಮಾಡ್ತಾನೆ. ಕೊನೆಯಲ್ಲಿ ಯೇಸು ಸ್ವಾಮಿ ಎರಡು ಆ ಪರೀಕ್ಷೆಗಳನ್ನು ಜಯಿಸಿದನು. ಕೊನೆಯಲ್ಲಿ ಸೈತಾನ ಕೇಳುತ್ತಾನೆ, ಈ ಇಡೀ ಲೋಕವು ನನ್ನದು, ನನ್ನ ಅಧಿಕಾರದಲ್ಲಿದೆ, ನೀನು ಈಗ ಒಂದೇ ಒಂದು ಕ್ಷಣದಲ್ಲಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರೆ ಈ ಅಧಿಕಾರವೆಲ್ಲ ನಿನಗೆ ಕೊಡಲ್ಪಡುತ್ತದೆ ಎಂಬುದಾಗಿ. ಇದೆಲ್ಲ ನನಗೆ ಕೊಡಲ್ಪಟ್ಟಿರುವುದು, ಇದು ನಿನಗೆ ನಾನು ಕೊಡುತ್ತೇನೆ ಎಂಬುದಾಗಿ. ನೋಡಿ, ಆದರೆ ಯೇಸುಸ್ವಾಮಿ ಅದರಲ್ಲಿ ಬಿದ್ದು ಹೋಗಲಿಲ್ಲ, ಸೈತಾನನ್ನು ತೊಲಗಿಸಿದನು. ನೋಡಿ, ಈ ಯೇಸುಸ್ವಾಮಿಗೇನೆ ಸೈತಾನ ಹೇಳ್ತಾನೆ, ಈ ಲೋಕವೆಲ್ಲ ನನ್ನದು ಅಂದ್ರೆ ಏನರ್ಥ? ಇದು ಸೃಷ್ಟಿ ಮಾಡಿದು ದೇವರು, ದೇವರು ಸೃಷ್ಟಿ ಮಾಡಿದ ಭೂಮಿ, ದೇವರು ಸೃಷ್ಟಿ ಮಾಡಿದ ಪ್ರಾಣಿಗಳು, ದೇವರು ಸೃಷ್ಟಿ ಮಾಡಿದ ಮನುಷ್ಯರು, ಇದೆಲ್ಲ ಹೇಗೆ ಅವನಿಗಾಗೋಯಿತು? ಮನುಷ್ಯನು ಯಾವತ್ತು ಈ ಸೈತಾನ ಮಾತು ಕೇಳಿಕೊಂಡು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದೆಯೋ ಆ ಸಮಯದಲ್ಲಿ ಮನುಷ್ಯನ ಆಳ್ವಿಕೆ ನಿಂದು ಹೋಯಿತು, ಅಥವಾ ದೇವರ ಚಿತ್ತಕ್ಕನುಸಾರವಾಗಿ ನಡೆದಂಥ ಮನುಷ್ಯನೆಲ್ಲ ಅಧಿಕಾರವು ಸೈತಾನಿಗೆ ಅಧೀನವಾಗಿ ಹೋಯಿತು, ಅವನ ಅಧಿಕಾರದಲ್ಲಿ ಆಗೋಯಿತು, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಮನುಷ್ಯನಿದೆಲ್ಲ ಅವನ ಕೈಗೆ ಒಪ್ಪಿಸಿಕೊಟ್ಟಿದ್ದು ಹೇಗೆ? ಪಾಪ ಮಾಡಿದ ನಿಮಿತ್ತವಾಗಿ. ಈಗ ಈ ಸೈತಾನ ರಾಜ್ಯದಿಂದ, ಅವನ ಆ ಒಂದು ಅಧಿಕಾರದಿಂದ ನಮಗೆ ಬಿಡುಗಡೆ ಇದೆ. ಅದು ಹೇಗೆ ಸಾಧ್ಯ? ಅದಕ್ಕೆ ನಾವು ಏನು ದೊಡ್ಡ ದೊಡ್ಡ ಕಾರ್ಯಗಳು ಏನು ಮಾಡಬೇಕಾಗಿಲ್ಲ, ಏನಾದರೂ ಸತ್ಕ್ರಿಯೆಗಳು ಮಾಡಬೇಕಾಗಿಲ್ಲ, ಏನಾದರೂ ಕಾಣಿಕೆ ಅರ್ಪಿಸಬೇಕಾಗಿಲ್ಲ, ನಾವು ರಕ್ತ ಸುರಿಸಬೇಕಾಗಿಲ್ಲ, ಪ್ರಾಣ ಕೊಡಬೇಕಾಗಿಲ್ಲ, ಏನಾದರೂ ಯಜ್ಞ ಬಲಿಗಳು ಏನು ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಅದಕ್ಕೆ ದೇವರ ವಾಕ್ಯ ಹೇಳುವುದಕ್ಕೆ ನಾವು ಬರಬೇಕ್ರಿ. ಸಿಂಪಲ್ ಆಗಿ, ಬಹಳ ಸಿಂಪಲ್ ಆಗಿ ದೇವರು ನಮಗೆ ಹೇಳಿಕೊಟ್ಟಿರುವ ಒಂದು ವಿಷಯ ಅದೇನು? ಯೋಹಾನ ಸುವಾರ್ತೆ 1:12 ಈ ರೀತಿಯಾಗಿ ನಾವು ಓದುತ್ತೇವೆ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನೋಡ್ರಿ, ಸೋ ದೇವರಿಂದ ಹುಟ್ಟುವುದು. ನೋಡಿ, ಈ ಹೊಸದಾಗಿ ಹುಟ್ಟುವುದಕ್ಕೆ ಮೂರು ರೀತಿಯಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹೊಸದಾಗಿ ಹುಟ್ಟುವುದೊಂದು, ಮತ್ತೆ ಹುಟ್ಟುವುದೊಂದು, ಆಮೇಲೆ ಪುನರ್ಜನನ ಎಂಬುದಾಗಿ. ನೋಡಿ, ಇನ್ನೊಂದು ನಮ್ಗೆ ಹೇಳ್ಬೋದು, ದೇವರಿಂದ ಹುಟ್ಟುವುದು. ಅದೇ ಇಲ್ಲಿ ನಾವು ಓದಿದ್ದು 13ನೇ ವಾಕ್ಯದಲ್ಲಿ 12-13 ವಾಕ್ಯಗಳು ಬಹಳ ಇಂಪಾರ್ಟೆಂಟ್. ನಾವು ಅದನ್ನು ಗಮನಿಸಿ ಸ್ವಲ್ಪ ಸಮಯ ತಗೊಂಡು ನೀವು ಈ ವಿಡಿಯೋನ್ನು ನೀವು ಕೇಳಬೇಕು, ಈ ವಾಕ್ಯ ನೀವು ಕಲಿಯಬೇಕು. ಯಾಕೆಂದ್ರೆ ಹೊಸದಾಗಿ ನಾವು ಹುಟ್ಟದೇ ಇದ್ರೆ ದೇವರ ರಾಜ್ಯಕ್ಕೆ ನಾವು ಪ್ರವೇಶಿಸುವುದಿಲ್ಲ. ಹೊಸದಾಗಿ ಹುಟ್ಟಬೇಕಾದ್ರೆ ನಾವು ಏನು ಮಾಡಬೇಕು? ಒಂದೇ ಒಂದು ಕಾರ್ಯ, ಅದೇನು? ಯೇಸು ಸ್ವಾಮಿ ದೇವರ ಮಗನಾಗಿದ್ದಾನೆ, ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಡಲ್ಪಟ್ಟಿದ್ದಾನೆ. ಅದು ದೇವರ ಪ್ರೀತಿ ನಮಗೋಸ್ಕರ ತೋರಿಸಲ್ಪಟ್ಟಿರುವುದು. ಆ ಪ್ರೀತಿ ನಾವು ತಿಳಿದುಕೊಂಡು ಆ ಯೇಸು ಸ್ವಾಮಿ ಎಂಬ ದೇವ ಕುಮಾರನನ್ನು ನಮ್ಮ ಜೀವನದಲ್ಲಿ ಅಂಗೀಕರಿಸಿಕೊಂಡು ನಂಬಿದರೆ ನಾವು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ನಾವು ದೇವರ ಮಕ್ಕಳಾಗಿ ಮಾರ್ಪಡಿದ್ರೆ ದೇವರ ಮಕ್ಕಳಾಗಿ ಹುಟ್ಟುವುದು.
ನನ್ನ ಮನೆಯಲ್ಲಿ ಹುಟ್ಟಿದ ಮಕ್ಕಳೇ ನನ್ನ ಮಕ್ಕಳು. ಸೊ ಹುಟ್ಟಬೇಕು, ಆದರೆ ಮಾತ್ರ ನಾವು ಮಕ್ಕಳಾಗಿ ಮಾರ್ಪಡುವುದು. ಹುಟ್ಟುವುದು ಹೇಗೆ, ಹುಟ್ಟುವುದು ಹೇಗೆ ಅದು ನಮಗೆ ನೋಡೋಣ. ದೇವರು ನಮಗಾಗಿ ಕಳಿಸಿರುವಂಥ ಈ ಯೇಸು ಸ್ವಾಮಿಯನ್ನು ನಂಬಿದರೆ ನಾವು ದೇವರ ಮಕ್ಕಳಾಗಿ ಮಾರ್ಪಡುತ್ತಾರೆ. ಇದು ನಾವು ಜನಿಸುವುದರಿಂದ ದೇವರ ಮಕ್ಕಳಾಗಿ ನಾವು ಮಾರ್ಪಡುವುದು. ಅದು ದೇವರ ಚಿತ್ತದಿಂದ ನಾವು ಜನಿಸಬೇಕು. ಅದು ಹೇಗೆ ಸಾಧ್ಯ? ದೇವರ ಆತ್ಮನು ನಮ್ಮ ಜೀವನದಲ್ಲಿ ಕೆಲವು ಕ್ರಿಯೆಗಳು ಮಾಡ್ತಾನೆ. ಅಂದರೆ ನಾವು ದೇವರ ವಾಕ್ಯ ಕೇಳುವಾಗ ದೇವರಾತ್ಮನು ನಮ್ಮ ಜೀವಿತದಲ್ಲಿ ನೂತನ ಅನುಭವ ನಮಗೆ ಕೊಡ್ತಾನೆ, ಅಥವಾ ನಮ್ಮ ಮನಸ್ಸು ತೆರೆಯುತ್ತಾನೆ. ಆ ಮನಸ್ಸು ತೆರೆಯಲ್ಪಡುವಾಗ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ದೇವರೇನು ಉದ್ದೇಶ ಅದರಲ್ಲಿ ಇಟ್ಟಿದೆಯೋ ಅದು ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನೋಡಿ, ನಾವು ದೇವರಿಂದ ಜನಿಸುವಾಗ, ದೇವರಿಂದ ಹುಟ್ಟುವಾಗ ದೇವರ ಸ್ವಭಾವ ನಮ್ಮಲ್ಲಿ ಅದು ವ್ಯಾಪರಿಸುತ್ತದೆ. ಅದು ಆ ದೇವರ ಸ್ವಭಾವ ಏನಿದೆಯೋ, ದೇವರ ಪ್ರಕೃತಿ, ಗಾಡ್ಸ್ ನೇಚರ್ ಏನಿದೆಯೋ ಅದು ನಮಗೆ ಸಿಗುತ್ತದೆ. ಈಗ ಇದುವರೆಗೆ ದೇವರನ್ನು, ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಳ್ಳದೇ ಇದ್ದರೆ ನಾವು ಹುಟ್ಟಲಿಲ್ಲ, ದೇವರ ರಾಜ್ಯದಲ್ಲಿ ಅಂಗವಾಗಲಿಲ್ಲ, ದೇವರ ಕುಟುಂಬಕ್ಕೆ ನಾವು ಬಂದಿಲ್ಲ. ಸೊ ದೇವರೇ ನಮ್ಮ ತಂದೆ ಎಂಬುದಾಗಿ ತಿಳಿದುಕೊಂಡ್ರೆ, ದೇವರೇ ಅದು ಕೊಡ್ರಿ ಇದು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳುವುದಕ್ಕೋಸ್ಕರ ನಮಗೆ ಒಂದು ಅಧಿಕಾರ ಬರಬೇಕಾದ್ರೆ ದೇವರ ಮಕ್ಕಳಾಗಿ ನಾವು ಹುಟ್ಟಬೇಕು. ಅದಕ್ಕೆ ಏನ್ ಮಾಡಬೇಕು? ಯೇಸು ಸ್ವಾಮಿಯನ್ನು ನಾವು ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ ನಾವು ಹುಟ್ಟಬೇಕು. ಆತನ ಸ್ವಭಾವ ನಮ್ಮಲ್ಲಿ ಬರಬೇಕು. ಯೇಸು ಸ್ವಾಮಿ ಮಕ್ಕಳಿಗೆ ಯೇಸು ಸ್ವಾಮಿಯ ಸ್ವಭಾವ ಬರಬೇಕು, ತಾಳ್ಮೆ ಬರಬೇಕು, ಪಾಪವನ್ನು ಬಿಡಬೇಕು. ಹೇಗೆ ಅದು ಸಾಧ್ಯ? 1 ಯೋಹಾನ 3:9 ಓದ್ತೇವೆ, ದೇವರಿಂದ ಹುಟ್ಟಿದವನು ಯಾರು ಪಾಪ ಮಾಡುವುದಿಲ್ಲ ಎಂಬುದಾಗಿ. ನೋಡಿ, ಆ ವಾಕ್ಯ ನೀವು ತಗೊಂಡು ಓದುವಾದ್ರೆ ಆ ವಾಕ್ಯದಲ್ಲಿ 1 ಯೋಹಾನ 3:9 ನನ್ನ ಜೊತೆಗೆ ಸ್ವಲ್ಪ ಸಮಯ ನೀವು ತಗೊಂಡು ಅದನ್ನು ಓದ್ತೀರಾ. ಅದು ಬಹಳ ಆಶೀರ್ವಿಸಲ್ಪಟ್ಟಂತ ಒಂದು ವಾಕ್ಯ ಅದು. 3:9 ಉಂಟು, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಬೀಜವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನಾಗಿರಲಾರನು. ನೋಡ್ರಿ, ಪಾಪ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ನಮಗೆ ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ. ಅದು ಈ ದೇವರ ಬೀಜ ನಮ್ಮಲ್ಲಿರುವುದರಿಂದ, ದೇವರ ವಾಕ್ಯವೆಂಬ ಬೀಜ ನಮ್ಮಲ್ಲಿರುವುದರಿಂದ ದೇವರ ಸ್ವಭಾವ ನಮ್ಮಲ್ಲಿ ಈಗ ಪ್ರಕಟವಾಗುತ್ತಾ ಇದೆ. ನೋಡಿ, ಪಾಪದ ಸ್ವಭಾವ ಬರುವಾಗ, ಪಾಪದ ಪ್ರೇರೇಪಣೆ ಬರುವಾಗ ಅದು ಜಯಿಸುವುದು ಹೇಗೆ? ನಮ್ಮಲ್ಲಿ ಶಕ್ತಿ ಕೊಟ್ಟು ನಮ್ಮಲ್ಲಿ ಆವರಿಸಿದ ಈ ಒಂದು ದೇವರ ಬೀಜ ಅಂದರೆ ದೇವರ ವಾಕ್ಯವಾಗಿದೆ. ಅದು ರಕ್ಷಕನಾಗಿ ನಮಗೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಡಲ್ಪಟ್ಟಿದೆ, ನಮಗೋಸ್ಕರ ಕೊಟ್ಟಿದ್ದಾನೆ. ಅದು ನಾವು ಅಂಗೀಕರಿಸಬೇಕು. ಅದು ನಾವು ಅಂಗೀಕರಿಸಿಕೊಂಡು ನಾವು ವಾಕ್ಯ ಕೇಳುವಾಗ ಪಾಪದ ತಿಳುವಳಿಕೆ ಪರಿಶುದ್ಧಾತ್ಮನು ನಮಗೆ ಕೊಡ್ತಾನೆ. ಪಾಪದ ತಿಳುವಳಿಕೆ ನಮ್ಮಲ್ಲಿ ಬರುವುದು ಪರಿಶುದ್ಧಾತ್ಮನ ಕ್ರಿಯೆಯಿಂದಲೇ ಬರುವುದು. ಅದು ಬರುವಾಗ ನಮಗೇನಾಗ್ತದೆ? ಪಾಪದ ತಿಳುವಳಿಕೆ ಬರುವಾಗ ಪಾಪದ ಅರಿಕೆ ನಾವು ಮಾಡುತ್ತೇವೆ. ಆಗ ಪರಿಶುದ್ಧಾತ್ಮನ ಕ್ರಿಯೆ ನಿಮಿತ್ತವಾಗಿ ನಮ್ಮಲ್ಲಿ ಒಂದು ಪಾಪದಿಂದ ಶುದ್ಧತೆ ಬರ್ತದೆ, ಪಾಪವೆಲ್ಲ ತೊಳೆಯಲ್ಪಡುತ್ತದೆ, ಒಂದು ಹೊಸ ಮನಸ್ಸು ನಮಗೆ ಬರ್ತದೆ, ನೂತನವಾದ ಅನುಭವ ನಮಗೆ ಸಿಗುತ್ತದೆ. ನಾವು ನೋಡಬೇಕಾದ್ರೆ ಪರಿಶುದ್ಧಾತ್ಮನ ಕ್ರಿಯೆ ನಿಮಿತ್ತವಾಗಿ ನಮ್ಮಲ್ಲಿ ಇರುವಂತ ಎಲ್ಲ ಅಶುದ್ಧವಾದ ಕಾರ್ಯಗಳು, ಎಲ್ಲ ಕೆಟ್ಟ ಯೋಚನೆಗಳು ನಮ್ಮಿಂದ ದೂರವಾಗ್ತದೆ, ಅದು ತೊಲಗಲ್ಪಡುತ್ತದೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಇದುವರೆಗೆ ಸಿಗದೇ ಇರುವಂತ ಒಂದು ಸಂತೋಷ ನಮ್ಮ ಮನಸ್ಸಿಗೆ ಬರ್ತದೆ, ಒಂದು ಶಾಂತಿ, ಮನಃಶಾಂತಿ, ಒಂದು ಸಮಾಧಾನ ನಮ್ಮ ಜೀವನದಲ್ಲಿ ಬರ್ತದೆ. ನಾವು ಅದಕ್ಕೋಸ್ಕರ ಏನು ಮಾಡಬೇಕು? ಪರಿಶುದ್ಧಾತ್ಮನ ಕ್ರಿಯೆಗೋಸ್ಕರ ನಾವು ಒಪ್ಪಿಸಿಕೊಡಬೇಕು. ದೇವರ ವಾಕ್ಯ ನಾವು ಓದಬೇಕು, ದೇವರ ವಾಕ್ಯ ನಾವು ಧ್ಯಾನಿಸಬೇಕು, ಅದು ಕೇಳೋದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ನಾವು ಬೆರಬಿಡಿಸಬೇಕು.
ಎಷ್ಟು ಸಾರಿ ಎಷ್ಟು ಸಮಯ ನಾವು ಫೇಸ್ಬುಕ್ ಎನ್ನಲ್ಲಿ ವಾಟ್ಸಾಪ್ನಲ್ಲಿ ಇಂಟರ್ನೆಟ್ಲಿ ಎಲ್ಲ ಬೇರೆ ಬೇರೆ ವಿಷಯಗಳಿಗೋಸ್ಕರ ನಾವು ಸಮಯವನ್ನು ಕಳೆದುಕೊಂಡು ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ದೇವರ ವಾಕ್ಯಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ ಈ ಉಪಾಧಿಗಳು ಈ ಸೌಕರ್ಯಗಳು ನಾವು ಉಪಯೋಗಿಸ್ತಾ ಇದೀಯಾ? ದೇವರ ಮಕ್ಕಳೇ, ನಿಜ ನಿಜವಾಗಿ ನಾನು ಹೇಳುತ್ತೇನೆ, ಯೇಸು ಸ್ವಾಮಿ ಹೇಳಿದ ಪ್ರಕಾರ ಮತ್ತೆ ಹುಟ್ಟದೇ ಇದ್ರೆ ದೇವರ ರಾಜ್ಯಕ್ಕೆ ನಾವು ಪ್ರವೇಶಿಸುವುದಿಲ್ಲ ಎಂಬುದಾಗಿ ನೋಡಿರಿ. ಈಗ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಸಮಯ ಹೇಳಿದ್ದು, ನೀರಿಂದಲೂ ಆತ್ಮನಿಂದಲೂ ನಾವು ಹುಟ್ಟಬೇಕು. ಅಂದ್ರೆ ಏನರ್ಥ? ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾನೆ. ಹೇಗೆ? ನಾವು ಕೇಳುವ ಈ ವಾಕ್ಯ ಮುಖಾಂತರವಾಗಿ. ಸೊ ಇದು ದೇವರ ವಾಕ್ಯ, ದೇವರ ವಚನ. ಈ ವಚನದಲ್ಲಿ ದೇವರ ಶಕ್ತಿ ಅಡಕವಾಗಿದೆ. ಪರಿಶುದ್ಧಾತ್ಮನು ಈ ವಾಕ್ಯ ಮುಖಾಂತರವೇ ನಮ್ಮಲ್ಲಿ ಕ್ರಿಯೆ ಮಾಡುವುದು. ಇದು ನಾವು ಕೇಳುವಾಗ ನಮ್ಮಲ್ಲಿ ವ್ಯತ್ಯಾಸ, ರೂಪಾಂತರ ಸಂಭವಿಸುತ್ತದೆ. ನಾವು ಹೊಸ ವ್ಯಕ್ತಿಯಾಗಿ ಮಾರ್ಪಡುತ್ತದೆ. ನೋಡಿ, ಪರಿಶುದ್ಧಾತ್ಮನು ಅಂದ ಕೆಲಸ ನಮ್ಮಲ್ಲಿ ಮಾಡುವಾಗ ಅದಕ್ಕೆ ನಾವು ಸಮರ್ಪಿಸಿ ಕೊಡಬೇಕು. ಸೊ ನೀರಂದ್ರೆ ಇಲ್ಲಿ ಏನು ಅರ್ಥ ಮಾಡಿಕೊಂಡಿರುವುದು? ನೀರು ನಾವು ಉಪಯೋಗಿಸುವುದು ತೊಳೆಯುವುದಕ್ಕೋಸ್ಕರ, ಶುದ್ಧತೆಗೋಸ್ಕರ ಅಲ್ವಾ? ಸೊ ಅಂದ್ರೆ ಏನರ್ಥ? ನೀರಿಂದಲೂ ಆತ್ಮನಿಂದಲೂ ಅಂದ್ರೆ ಯೇಸು ಸ್ವಾಮಿ ಹೇಳಿದರು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ಇವತ್ತು ನೀವು ಕೇಳಿರುವ ಈ ವಚನ ನಿಮಿತ್ತವಾಗಿ ನೀವು ಶುದ್ಧರಾಗಿದ್ದಾರೆ ಎಂಬುದಾಗಿ. ನೋಡಿ, ಶುದ್ಧಿ ಮಾಡುವುದು ಈಗ ಬರೀ ನೀರಲ್ಲ, ಅದು ವಾಕ್ಯ, ದೇವರ ವಾಕ್ಯ. ದೇವರ ವಾಕ್ಯ ನಾವು ಕೇಳುವಾಗ ಆ ವಾಕ್ಯದಿಂದಲೇ ನಮಗೆ ಶುದ್ಧಿ ಬರುವುದು. ಅದು ಹೇಗೆ ನಮಗೆ ಸಾಧ್ಯ? ಅದು ಹೆಂಗೆ ಅರ್ಥ ಆಗುತ್ತದೆ? ಯಾಕೋವಿನ ಪತ್ರಿಕೆ ನಾವು ಓದುವಾಗ 1ನೇ ಅಧ್ಯಾಯ, ನನ್ನ ಜೊತೆಗೆ ನೀವು ತಗೊಳ್ತೀರಾ ಬೈಬಲು, ಬೈಬಲ್ ತಗೊಂಡು ನೋಡಿದರೆ ಯಾಕೋವಿನ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಉಂಡು, ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂದಾದೆವು. ನೋಡೀಗ, ಸೊ ದೇವರ ವಾಕ್ಯದಿಂದಲೇ ನಮ್ಮನ್ನು ಹುಟ್ಟಿಸಿರುವುದು. ಅದು ಕ್ಲಿಯರ್ ಆಗಿ ಯಾಕೋವನು ಬರೆದಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ ಕೂಡ ಅದೇ ಸಮಯ ಹೇಳಿರುವುದು. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ 1 ಪೇತ್ರನ ಪತ್ರಿಕೆ ಕೂಡ ನಮಗೆ ಓದಿಕೊಳ್ಳೋಣ. ಅಲ್ಲಿ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಕೂಡ ನಾವು ಓದುತ್ತೇವೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನೋಡ್ರಿ, ನಮಗೀಗ ಪಾಪ ಮಾಡಕ್ಕೆ ಸಾಧ್ಯವಲ್ಲ. ಹೇಗೆ? ದೇವರ ಬೀಜ ನಮ್ಮಲ್ಲಿ ಇದೆ ಎಂಬುದಾಗಿ. ಅಂದ್ರೆ ಏನರ್ಥ? ದೇವರ ವಾಕ್ಯವೆಂಬ ಬೀಜ ನಮ್ಮಲ್ಲಿ ಇರುವುದರಿಂದ ಆ ವಾಕ್ಯದಿಂದ ಹೊಸದಾದ ಯೋಚನೆಗಳು, ಹೊಸದಾದ ಕಾರ್ಯಗಳು ನಮ್ಮಲ್ಲಿ ಈಗ ಸಂಭವಿಸ್ತಾ ಇದೆ. ಅದು ಯಾರು ಮಾಡ್ತಾರೆ? ದೇವರ ಆತ್ಮನೇ ಮಾಡುವುದು. ಈಗ ನೋಡಿ, ತಂದೆ ಪ್ರೀತಿ ಮಾಡಿದ್ದಾನೆ, ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆ ಮಗನು ಈಗ ನಮಗೋಸ್ಕರ ಸತ್ಯಾತ್ಮ ಎಂಬ ದೇವರಾತ್ಮ ನಮಗೋಸ್ಕರ ಕಳಿಸಿಕೊಟ್ಟಿದ್ದಾನೆ. ಆ ಆತ್ಮ ಈಗ ಏನ್ ಮಾಡ್ತಾ ಇದ್ದಾನೆ? ನಮ್ಮಲ್ಲಿ ನಾವು ಕೇಳುವಂತ ವಾಕ್ಯ ಮುಖಾಂತರವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ. ದೇವರಾತ್ಮ ನಮಗೀಗ ಸಹಾಯ ಮಾಡ್ತಾ ಇದ್ದಾನೆ. ಅದರಿಂದ ನಾವು ಓದಿದ್ದು ಈ ವಾಕ್ಯದಿಂದಲೇ ನಾವು ಹುಟ್ಟುವುದು ಎಂಬುದಾಗಿ. ಸೊ ಪರಿಶುದ್ಧಾತ್ಮನು ಹೇಗೆ ಕ್ರಿಯೆ ಮಾಡ್ತಾನೆ? ಕೇಳುವ ವಾಕ್ಯ ನಿಮಿತ್ತವಾಗಿ. ನೋಡ್ರಿ, ಇವತ್ತು ನಾನು ನಿಮಗೆ ಹೇಳುವುದು, ನನ್ನ ಪ್ರಿಯ ಸಹೋದರರೇ, ನಾನು ಹೇಳುವುದು ಒಂದೇ ಒಂದು, ನಾವು ಇದನ್ನು ತಿಳಿದುಕೊಂಡು ಬೇರೊಬ್ಬರಿಗೆ ಹೇಳಿಕೊಡಬೇಕು. ಇದು ಬಹಳ ಒಂದು ಸುಲಭವಾದ ಒಂದು ಕಾರ್ಯ, ಬಹಳ ಒಂದು ಸಿಂಪಲ್ ಆದ ಒಂದು ವಿಷಯ. ಇದು ಏನು ದೊಡ್ಡ ದೊಡ್ಡ ಕಾರ್ಯಗಳಲ್ಲ. ಏ ಸ್ವಾಮಿ ನಮಗೆ ಹೇಳಿರುವುದು ಅಂದರೆ ಪರಿಶುದ್ಧಾತ್ಮನಿಗೆ ಈ ವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ನೋಡ್ರಿ, ಒಂದು ಕೋಳಿ ಒಂದು ಮೊಟ್ಟೆ ಹಾಕಿದರೆ ಆ ಮೊಟ್ಟೆಯಲ್ಲಿ ಒಂದು ಕವರಿಂಗ್ ಇರ್ತದೆ. ನಂತರ ಅದೊಂದು 21 ದಿವಸ ಅದು ಆ ಕೋಳಿ ರೆಕ್ಕೆಯ ಮರಿಯಲ್ಲಿ ಇಟ್ಕೊಂಡಿದ್ರೆ ಏನಾಗ್ತದೆ? ಮರಿ ಹೊರಗಡೆ ಬರ್ತದೆ. ನೋಡಿ, ಫಸ್ಟು ಈ ಕೋಳಿ ಮೊಟ್ಟೆ ಹಾಕಿತ್ತು, ಅದು 21 ದಿವಸ ನಂತರ ಏನಾಯಿತು? ಮರಿಯಾಗಿ ಹೊರಗೆ ಬಂತು. ಇದೇ ಪ್ರಕಾರ
ಕೋಳಿ ಮರಿಯಾಕುವ ತರ ಅಲ್ಲ ಪುನರ್ಜನ್ಮ ಅಥವಾ ಮತ್ತೆ ಹುಟ್ಟುವುದು. ಆದ್ರೆ ನಾನೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ರೀ, ಏನದಂದ್ರೆ ನಾವು ಈಗ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೇವೆ, ಅದು ಈ ದೇಹದಲ್ಲಿ. ಆದರೆ ನಮ್ಮೊಳಗಡೆ ಒಂದು ಆತ್ಮ ಇದೆ. ಏದನ್ನಲ್ಲಿ ಸೈತನ ಮಾತು ಕೇಳಿ ಯಾವಾಗ ಮನುಷ್ಯನು ಪಾಪ ಮಾಡಿದೆಯೋ ಆವಾಗ ಅವನ ಆತ್ಮ ಸತ್ತೋಯಿತು, ಆತ್ಮಿಕ ಮರಣ ಸಂಭವಿಸಿತು. ಆಗ ಅವನಿಗೆ ದೇವರ ಜೊತೆಯಲ್ಲಿ ಇದ್ದಂಥ ಆ ಸಂಬಂಧ ಕೆಟ್ಟೋಯ್ತು, ಅಂದರೆ ನಿಂದೋಯ್ತು. ಅವತ್ತಿಂದ ಮನುಷ್ಯನಿಗೆ ಏನಿಲ್ಲ, ದೇವರ ಜೊತೆಯಲ್ಲಿ ಸಂಬಂಧ ಇಲ್ಲ, ದೇವರ ಮಾತು ಕೇಳಕ್ಕೆ ಮನಸ್ಸಿಲ್ಲ, ಯಾವಾಗಲೂ ಕೆಟ್ಟ ಯೋಚನೆಗಳು, ಕೆಟ್ಟ ಭಾವನೆಗಳು, ಯಾವಾಗಲೂ ಕೆಟ್ಟದೇ ಮಾಡ್ತಾ ಇದ್ದಾನೆ. ಅದಕ್ಕೆ ಸೈತಾನ್ ಬಂದು ಮತ್ತೆ ಮತ್ತೆ ಕೆಟ್ಟದು ಪಾಪ ಎಲ್ಲ ಮಾಡಕ್ಕೆ, ಕೊಲೆ ಮಾಡಕ್ಕೆ, ವಿಚಾರ ಮಾಡಕ್ಕೆ, ಸುಳ್ಳು ಹೇಳಕ್ಕೆ, ಕೆಟ್ಟ ರೀತಿಯಲ್ಲಿ ನಡೆಯುವುದಕ್ಕೆ ಬೋಧನೆ ಕೊಡ್ತಾ ಇದ್ದಾನೆ, ಅಂದ್ರೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಅವನ ಮಾತು ಕೇಳಿ ಅವನ ಆಳ್ವಿಕೆಯಲ್ಲಿ ಇರುವಂತ ಈ ಮನುಷ್ಯನನ್ನು ಪ್ರೀತಿಸಿ ದೇವರು ಒಬ್ಬನೇ ಮಗನ ಅದೇ ಸ್ವಾಮಿಯನ್ನು ಕಳುಹಿಸಿಕೊಟ್ಟನು. ಆ ಯೇಸು ಸ್ವಾಮಿ ಬಂದು ಪ್ರಾಣ ಕೊಟ್ಟನು ನಮ್ಮ ಪಾಪದ ಪರಿಹಾರಕ್ಕಾಗಿ. ಕೊಡಲ್ಪಟ್ಟಂತ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಶ್ರೀಯೇಸು ನಾಮ ಅದು ಅದಿಸೆಯ ನಾಮ, ಪಾಪಿಗೆ ಇಂಬಾದ ನಾಮ, ಪಾಪ ಪರಿಹಾರಕ್ಕಾಗಿ ಕೊಡಲ್ಪಟ್ಟಂತ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಆ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡು ಯಾರು ಯೇಸು ಸ್ವಾಮಿಯ ಬೆಳಿಗ್ಗೆ ಬರ್ತಾರೋ ಅವರು ದೇವರ ಮಕ್ಕಳಾಗಿ ಮಾರ್ಪಡುತ್ತಾರೆ. ಹಾಗೆ ದೇವರ ಮಕ್ಕಳಾಗಿ ಬರುವವರಿಗೆ ಒಂದು ಅನುಭವ ಏನಂದ್ರೆ ಅವರು ದೇವರಿಂದ ಹುಟ್ಟಿದವರು, ಹಾಗೆ ಹುಟ್ಟಿದವರು ದೇವರ ರಾಜ್ಯಕ್ಕೆ ಬರ್ತಾರೆ, ದೇವರ ಆಳ್ವಿಕೆ ಒಳಗಡೆ ಬರ್ತಾರೆ. ದೇವರ ರಾಜ್ಯದಲ್ಲಿ ದೇವರ ಆಳ್ವಿಕೆಗೆ ಬಂದರೆ ಅವರಿಗೇನು ಒಂದು ಅನುಭವ ಅಂದರೆ ಅವರಲ್ಲಿ ಪರಿಶುದ್ಧಾತ್ಮ ನಿಯಂತ್ರಣ ಮಾಡುತ್ತಾ ಇದ್ದಾನೆ, ಅವರಲ್ಲಿ ಪಾಪ ಜಯಿಸುವುದಕ್ಕೆ ಶಕ್ತಿ ಬರುತ್ತದೆ. ಪಾಪವಾಗಲಿ, ಸೈತನ ಶೋಧನೆಗಳಾಗಲಿ, ಪರೀಕ್ಷೆಗಳನ್ನಾಗಲಿ, ಯಾವ ಥರ ಲೋಕದ ಬೇರೆ ಬೇರೆ ಶಕ್ತಿಗಳನ್ನಾಗಲಿ, ಏನೂ ಆಗಲಿ ಜಯಿಸುವುದಕ್ಕೆ ಅವರಲ್ಲಿ ಒಂದು ಕೃಪೆ ಆವರಿಸುತ್ತದೆ, ಶಕ್ತಿ ಆವರಿಸುತ್ತದೆ. ಯಾಕೆಂದರೆ ಅವರು ದೇವರ ಮಕ್ಕಳು, ದೇವರ ಅಧಿಕಾರಿ. ಈ ಲೋಕದಲ್ಲಿ ಜೀವಿಸುವಾಗಲೂ ಕೂಡ ನಮಗೆ ಪರಲೋಕದ ಒಂದು ರುಚಿ, ಆ ಒಂದು ಆತ್ಮೀಯ ಅನುಭವ ಈಗಲೇ ನಮ್ಗೆ ಅನುಭವಿಸೋಕ್ಕೆ ಸಾಧ್ಯ. ಈವಾಗಲೇ ನಾವು ದೇವರ ರಾಜ್ಯದಲ್ಲಿದ್ದೇವೆ. ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ದೇವರ ಆಳ್ವಿಕೆಯಲ್ಲಿ ದೇವರ ಮಕ್ಕಳಾಗಿ ಕರ್ತನ ಪ್ರೀತಿ ಅನುಭವಿಸಿಕೊಂಡು ನಾವಿಲ್ಲಿ ವಾಸಿಸುವುದಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡುತ್ತಾ ಇದ್ದಾನೆ. ದೇವರ ಮಕ್ಕಳೇ, ಈ ದಿನಗಳಲ್ಲಿ ನಿಜ ನಿಜವಾಗಿ ನಾವು ಈ ಮತ್ತೆ ಹುಟ್ಟಿದ ಹೊಸದಾಗಿ ಹುಟ್ಟಿದ ಅನುಭವದಲ್ಲಿ ನಾವು ಜೀವಿಸ್ತಾ ಇದ್ದೀರಾ? ಅದು ಹೇಗೆ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ? ಪಾಪ ನೋಡಿ ಅದನ್ನು ಜಯಿಸಿ ಅದಕ್ಕೆ ಬದಲಾಗಿ ನಾವು ಹೋರಾಟ ಮಾಡಿ ನಾವು ದಿನವೂ ಅದನ್ನು ಜಯಿಸಿಕೊಂಡಿರುವಾದರೆ ನಿಜವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ಯಾಕೆಂದರೆ ದೇವರ ವಾಕ್ಯ ಹೇಳುವುದು, ಈ ವಚನ, ಈ ವಾಕ್ಯ ಯಾವಾಗಲೂ ನೆಲೆಗೊಂಡಿರುವಂಥ ವಾಕ್ಯ, ಅದು ಸ್ಥಿರವಾದದು. ಪರಲೋಕದಲ್ಲಿ ಇದು ಸ್ಥಿರವಾಗಿದೆ. ಈ ವಾಕ್ಯ ಸ್ಥಿರವಾಗಿರುವ ವಾಕ್ಯ, ಈ ಸ್ಥಿರವಾಗಿರುವ ವಾಕ್ಯ ನಾವು ಕೇಳುವಾಗ ನಮಗೆ ಏನು ವ್ಯತ್ಯಾಸ ಬರುತ್ತದೆ? ನಾವು ಕೂಡ ಸ್ಥಿರ ಚಿತ್ತರಾಗಿ ನಿಲ್ಲುವುದಕ್ಕೆ ಕರ್ತ ನಮಗೆ ಕೃಪೆಯನ್ನು ಕೊಡ್ತಾನೆ. ಪಾಪವಾಗಲಿ, ಸೈತನಾಗಲಿ, ಯಾವ ಥರ ಮಾಟಮಂತ್ರ ಶಕ್ತಿಗಳಾಗಲಿ, ಯಾವ ಹೋರಾಟಗಳಾಗಲಿ, ಪರೀಕ್ಷೆಗಳಾಗಲಿ, ಶೋಧನೆಗಳಾಗಲಿ ನಮ್ಮನ್ನು ಜಯಿಸುವುದಕ್ಕೆ ಬೀಳಿಸುವುದಕ್ಕೆ ಸಾಧ್ಯವಲ್ಲ. ಯಾಕೆಂದರೆ ಈ ವಾಕ್ಯದಲ್ಲಿ ಶಕ್ತಿ ಉಂಟು. ಅದೇ ಬ್ರಾಯಿ ಪತ್ರಿಕೆಯಲ್ಲಿ ನಾವು ಓದುತ್ತಾ ಇದ್ದಲ್ಲ, ಏನಂದರೆ ಜೀವವುಳ್ಳ, ಚೈತನ್ಯವುಳ್ಳ, ಉಜ್ಜೀವಿಸುವ ವಾಕ್ಯ ಎಂಬುದಾಗಿ, ಅದು ನಮ್ಮಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ ಪ್ರಿಯರೇ. ಅದರಿಂದ ಈ ದಿವಸ ನಾನು ನಿಮಗೆ ಕೇಳುವುದು ಏನಂದರೆ ಪ್ರಿಯರೇ, ಈ ದೇವರ ವಾಕ್ಯ ನಾವು ಕೇಳುವಾದಾಗ ದೇವರ ಅನೇಕ ವಿಷಯಗಳು ನಮಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಕೊರಿಂಥ್ಯ ಪತ್ರಿಕೆಯಲ್ಲಿ ನಾವು ಒಂದನೇ ಎರಡನೇ ಅಧ್ಯಾಯದಲ್ಲಿ ಕೊರಿಂಥ್ಯ ಪತ್ರಿಕೆ ನಾವು ಓದುವುದು ಏನಂದರೆ 16ನೇ ವಾಕ್ಯ, ಅದು ದೇವರು ನಮಗೆ ಕ್ರಿಸ್ತನ ಮನಸ್ಸು ಕೊಟ್ಟಿದ್ದಾರೆ ಎಂಬುದಾಗಿ. ಮುಂಚಿತವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಯಾರಿಗೆ ಈ ದೇವರ ಕುರಿತು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ. ದೇವರಾತ್ಮ ನಮ್ಮಲ್ಲಿದ್ದರೆ, ದೇವರಾತ್ಮನ ಪ್ರಕಾರ ನಾವು ನಡೆಯುವಾದರೆ ದೇವರ ಉದ್ದೇಶ ಏನು ಎಂಬುದಾಗಿ ನಮಗೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ದೇವರ ಚಿತ್ತ ತಿಳ್ಕೊಳ್ಳೋದಕ್ಕೆ ಪ್ರವಾದಿ ಮುಂದೆ ಹೋಗಿ ತಲೆ ಬಾಗಿಸಿ ಕೊಡೋದಕ್ಕೇನು ಅವಶ್ಯಕತೆ ಇಲ್ಲ. ದೇವರಾತ್ಮ ನಮ್ಮಲ್ಲಿ ಕ್ರಿಯೆ ಮಾಡಬೇಕು, ದೇವರಾತ್ಮನ ಆಲೋಚನೆ ಪ್ರಕಾರ ನಾವು ನಡೆಯಬೇಕು, ಪಾಪ ಜಯಿಸಬೇಕು,
ಏನು ದೇವರ ಉದ್ದೇಶ, ದೇವರ ಚಿತ್ತ ಎನ್ನುವುದಾಗಿ ನಮಗೆ ಗೆಲುವಿನಲ್ಲಿ ಬರುವುದಿಲ್ಲ, ನಮ್ಮ ಮನಸ್ಸು ಕುಂದಿ ಹೋಗುವುದಿಲ್ಲ, ಅದು ತಿಳ್ಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಹೇಗೆ? ನಮ್ಮಲ್ಲಿ ವಾಸ ಮಾಡಿರುವ ಪರಿಶುದ್ಧಾತ್ಮ ಮುಖಾಂತರವಾಗಿ ಕ್ರಿಸ್ತನ ಮನಸ್ಸು ನಮಗಿದೆ, ಕ್ರಿಸ್ತನ ಚಿತ್ತ ತಿಳಿದು ಬಂದಿದೆ, ಕ್ರಿಸ್ತನು ಏನೇನು ತಿಳ್ಕೊಂಡಿದೆಯೋ ನಮ್ಮ ಬಗ್ಗೆ ಅದು ನಮಗೆ ತೋರಿ ಬಂದಿದೆ. ಅದು ನಮಗೆ ಈ ದಿನಗಳಲ್ಲಿ ತಿಳಿದುಕೊಂಡು ಕ್ರಿಸ್ತನಲ್ಲಿ ಜಯಕರವಾದ ಒಂದು ಜೀವನ ನಯಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನೀವು ಸೋತು ಹೋಗುವ ಮನುಷ್ಯನಾಗಿದೆಯಾ ಇಲ್ಲ, ನೀವು ಜಯಶಾಲಿಯಾಗಿದೆಯಾ? ಇವತ್ತು ಪ್ರಿಯರೇ, ಈ ಕ್ರಿಸ್ತನ ಈ ನೂತನ ಅನುಭವದಲ್ಲಿ ಜೀವಿಸಿಕೊಂಡು ಈ ದಿನಗಳಲ್ಲಿ ನಮಗೆ ಜಯಕರವಾದ ಜಯಶಾಲಿಯಾಗಿ ನಿಂತುಕೊಳ್ಳುವ ಒಂದು ಅನುಭವ ನಮ್ಮ ಜೀವದಲ್ಲಿ ಕಾಣಲ್ಪಡಲಿ. ದೇವರ ರಾಜ್ಯದಲ್ಲಿ ನಾವು ಅಂಗಗಳಾಗಿದ್ದೇವೆ, ನಮ್ಮನ್ನೇ ಪರೀಕ್ಷಿಸಿಕೊಳ್ಳೋಣ. ನಿಜವಾಗಿ ನಮಗೆ ಕರ್ತನಲ್ಲಿ ಆಶ್ರಯಿಸಿಕೊಂಡು ಆ ಒಂದು ಅನುಭವದಲ್ಲಿ, ದೇವರ ಮಕ್ಕಳಾಗಿರುವ ಅನುಭವದಲ್ಲಿ ಒಂದು ಅಧಿಕಾರಿಗಳಾಗಿ ನಮಗೆ ಜೀವಿಸೋಣ. ನಾವೀಗ ಸೈತನ ಆಳ್ವಿಕೆಯಲ್ಲಿ ಅಲ್ಲ. ಯಾವ ಮಾಟ ಮಂದ್ರ ಪಾಪದ ಶಕ್ತಿಗಳು ಆಗಲಿ, ಹೆದರಬೇಕಾಗಿಲ್ಲ. ಈಗ ಹೆದರಿಕೆ ಹೊಂಟೋಗಿದೆ, ನಮ್ಮಿಂದ ದೂರವಾಗಿದೆ. ಈಗ ನಾವು ಜಯಶಾಲಿಗಳು, ಈಗ ನಾವು ಅಧಿಕಾರಿಗಳು, ದೇವರ ಮಕ್ಕಳಾಗಿದ್ದೇವೆ. ದೇವರಿಗೆ ಏನೇನು ಅವಕಾಶ ಇದೆಯೋ, ದೇವರಿಗೆ ಏನೇನು ಇದೆಯೋ ಅದೆಲ್ಲ ನಮಗೆ ಸ್ವಂತ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ದೇವರ ಶಾಸ್ತಿಯು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. ಆ ಏನೇನು ಶಾಸ್ತಿ ನಮಗಿದೆಯೋ ಅದೆಲ್ಲ ನಮಗೆ ಸ್ವಂತ, ಯಾಕಂದ್ರೆ ಕ್ರಿಸ್ತನಿಗೆ ಏನೇನಿದೆಯೋ ಅದು ನಮಗೂ ಸ್ವಂತ. ಅದು ಈ ದಿನಗಳಲ್ಲಿ ಹೊಂದಿಕೊಳ್ಳುವುದಕ್ಕೆ ದೇವರು ನಿಮ್ಗೆ ಎಲ್ಲರಿಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ಮಾತುಗಳನ್ನು ನಾನು ಮುಕ್ತಾಯಪಡಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು.